experiment side, sir, and the spiritual scientist. ಸುಮ್ಮನೆ ಕಾಣಿಸ್ಕೊಂಡು ಎಲ್ಲ ಮಾಡ್ತಾ ಹೋದ್ರೆ ಮೌನ. ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀವಿ, ನನಗೇನು ಕಾಣಿಸಲ್ಲ, ಕಟ್ಲನ್ನು ಕಾಣಿಸಲ್ಲ, ಬೆಳ್ಳು ಕಾಣಿಸಲ್ಲ, ಏನು ಕಾಣಿಸಲ್ಲ, ನನ್ನ ಡಿಫ್ರೆನ್ಸ್ ಆಗುತ್ತೆ. ಕಾಣಿಸ್ತಾ ಇರೋರು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಯಾರು ಕಾಣಿಸಲ್ಲ ಅವರು ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು. ನನ್ನ ಎಕ್ಸ್ಪೆರಿಮೆಂಟ್ಸ್ ಏನಂದರೆ ಹೇಳಿ ಬರ್ತೀವಿ ಅಂದರೆ, ಒಂದು ಪಕ್ಷಿ ಜೊತೆಗೆ ಮಾತಾಡ್ಬೋದು, ಸಮುದ್ರ, ಪ್ರಕೃತಿ, ಯಾವುದೇ ಮನಸ್ಸಿನಿಂದ ನಮ್ಮ ಕ್ವಶನ್ ಸಬ್ ಕಾನ್ಷಿಯಸ್ ಡೀಪ್ ಹೋಗ್ಬಿಟ್ಟಿವಿ. ಸಬ್ ಕಾನ್ಷಿಯಸ್ನಿಂದ ಕ್ವಶನ್ ಹಾಕಿದ್ರೆ ಸಬ್ ಕಾನ್ಷಿಯಸ್ಗೆ ಆನ್ಸರ್ ಬರುತ್ತೆ. ನಿಮ್ಗೇನೋ ಒಂದು ಡೌಟ್ ಬಂತು, ಸಂದೇಹ, ನೀವು 10 ಮಾಸ್ಟರ್ಸ್ ಕೇಳಿದ್ರೆ 10 ಆನ್ಸರ್ಸ್ ಬರ್ತವೆ. ಯು ಗೇನ್ ಕನ್ಫ್ಯೂಷನ್. ಅದಕ್ಕೇನು ಮಾಡಬೇಕು, ಕ್ವಶನ್ ಹಾಕೋದು, ಧ್ಯಾನ ಒಳಗೆ ಹೋಗ್ಬಿಡ್ತು, ಅವಾಗ ನಿಮಗೆ ಆನ್ಸರ್ ಬರುತ್ತೆ. ಒಳಗಿಂದ ಬರೋ ಆನ್ಸರು ಪರ್ಫೆಕ್ಟ್, ಎಲ್ಲರಿಗೂ ಬರುತ್ತೆ. ಅದು 5 ಟೈಪ್ಸ್. ಒಂದು ಯೋಚನೆ, ಅವಾಗ ಬರೋಲ್ಲ ನಿಮಗೆ ಧ್ಯಾನ ಮಾಡೋವಾಗ. ನೀವೇನು ಅಡುಗೆ ಮಾಡ್ತಾ ಇರ್ತೀರಿ, ಇಲ್ಲಾಂದರೆ ಜರ್ನಿ ಮಾಡ್ತಾ ಇರ್ತೀರಿ, ಸಡನ್ನಾಗಿ ಒಂದು ಹೊಸ ಯೋಚನೆ ಬರುತ್ತೆ, ಅದು ನಮಗೆ ಮೆಸೇಜ್. ಇಲ್ಲಾಂದ್ರೆ ಒಂದು ಟಿವಿದಿಂದ ಬರುತ್ತೆ, ಪುಸ್ತಕದಿಂದ ಬರುತ್ತೆ, ಎನಿವೇ ಅಬ್ಸರ್ವ್ ಮಾಡಬೇಕು, ಆನ್ಸರ್ ಡೆಫಿನೆಟ್ಲಿ ಸಿಗುತ್ತೆ ನಮಗೆ. ಅದೊಂದು ಎರಡನೋದು ಇಂಟ್ಯೂಷನ್, ಬಲವಾಗಿ ಅನ್ನಿಸ್ತದೆ ಒಳಗೆ ಇಂಟ್ಯೂಷನ್. ಮೂರನೇದು ಇನ್ನರ್ ವಾಯ್ಸ್, ನಿಮ್ಮ ಶಬ್ದ ನಿಮಗೆ ಕೇಳಿಸ್ತದೆ. ನಾಲ್ಕನೋದು ಯಾರು ಹೇಳ್ದಂಗ ಕೇಳಿಸ್ತದೆ. ಐದನೋದು ದೃಶ್ಯ. ಈ ಜ್ಞಾನ 5 ವೇದದಿಂದ ಸಿಗುತ್ತೆ ನನಗೆ. ಟ್ರೂ ಥಾಟ್ ಅಂಡ್ ಟ್ರೂ ಇಂಟ್ಯೂಷನ್, ನನಗೆ ಈ ಕಾಣಿಸೋದು ಕೇಳಿಸೋದು ಇಂಥ ಅನುಭವಗಳು ನನಗಿಲ್ಲ. ಯಾಕೆಂತಂದ್ರೆ ಎಲ್ಲರೂ ಅವ್ರಿಗೆ ಕಾಣಿಸ್ತಾ ಇದೆ, ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ, ನಾವು ಸರಿಯಾಗಿ ಧ್ಯಾನ ಮಾಡ್ತಾ ಇಲ್ಲ ಅಂತ ಇದು ಬರ್ತಿದ್ದವು ಸಂಜೆ. ಇದೇನು ಬೇಕಾಗುತ್ತೆ, ಕರ್ಮ ಈ ಚರ್ಮ ಚಚ್ಚು ಕೊಡುತ್ತೆ. ಈ ಭೌತಿಕದ ಪ್ರಪಂಚ ನೋಡ್ಬೇಕಂದ್ರೆ ಈ ಕಾಣಬೇಕು, ಈ ಮುಚ್ಕೊಂತೀವಿ. ಅವು ಏನಂತ ಮನೋಜ್, ಈ ಮನಸ್ಸು, ಇವ್ ನಮ್ಮ ತಂದೆ, ನಮ್ಮ ತಾಯಿ, ನಮ್ಗೆ ಗೊತ್ತು, ನನಗೆ ನಾನು ನೆನಪು ಮಾಡಬಹುದು, ಬೇರೆಯವ್ರನ್ನ ತಂದೆ ತಾಯಿ ನಾನು ನೆನಪು ಮಾಡೋದು ಮರಲ್ಲ. ಸೊ ಮೈಂಡ್ನಿಂದ ಅದೆಲ್ಲ ನಾವು ನೆನಪು ಮಾಡ್ಬೋದು. ವಿ ಕ್ಯಾನ್ ಕ್ರಿಯೇಟ್, ವಿ ಕ್ಯಾನ್ ಸಿ. ಈ ಕಣ್ಣು ಮುಚ್ತೀವಿ, ಇದು ಕೆಲಸ ಮಾಡ್ತಾ ಇರುತ್ತೆ ಮನಸ್ಸು. ಇದು ನೆನೆಸಿದ್ರೆ ದಿವ್ಯನೇತ್ರ, ಯಾರ್ಯಾರಿಗೆ ಕಾಣಿಸ್ತದೋ ಅವ್ರಿಗೆಲ್ಲರಿಗೂ ಇಲ್ಲಿಂದ ದಿವ್ಯನೇತ್ರ. ಆಮೇಲೆ ಜ್ಞಾನನೇತ್ರ, ಚರ್ಮಚಕ್ಷುವು, ಮನೋಚಕ್ಷುವು, ದಿವ್ಯಚಕ್ಷುವು, ಜ್ಞಾನಚಕ್ಷುವು. ಯಾರಿಗೆ ಕಾಣಿಸಲ್ಲೋ ಅವರಿಗೆಲ್ಲ ಇನ್ಫ್ಯೂಷನ್ ಯೋಜನೆಯಿಂದ ಅವ್ರಿಗೆ ಕಟ್ತಾ ಇರುತ್ತೆ. ನಾನು ಸಮುದ್ರನ ನೋಡ್ತಾ ನೋಡ್ತಾ ಹೋಗೋ ಹೋದೇನೆ, ಆ ಬೀಚಲ್ಲಿ ಕೂತ್ಕೊಂಡು ಸಮುದ್ರನ ಕ್ವಶನ್ ಆಗ್ತದೆ. ನಿನ್ನಿಂದ ನಾನು ಏನು ತಿಳ್ಕೋಬೇಕು, ನನಗೆ ಜ್ಞಾನ ಬೇಕು ಅಂತ. ಈ ಅಲೆಗಳು ನಾನು ಬಹಳ ದೂರ ಹೋಗಬೇಕು, ನನ್ನ ಲಕ್ಷ್ಯ ಬಹಳ ದೂರ, ಆದ್ರೇ ನಾನು ಹಿಂದೆ ಬರಲಿ, ಮುಂದೆ ಹೋಗ್ಲಿಕ್ಕಾಗ್ತಾ ಇಲ್ಲ. ನಾನು ಪ್ರಯತ್ನ ಬಿಡಲ್ಲ, ನನಗೆ ನಿರುತ್ಸಾಹವಿಲ್ಲ, ಒಂದು ಕ್ಷಣನೂ ನಾನು ಪ್ರಯತ್ನ ಬಿಡಲ್ಲ. ಅಲೆಗಳು ಯಾವಾಗ ನಿಂತು ಈ ಪ್ರಯತ್ನ ಮಾಡ್ತಾ 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 ಸಾಗಿರ್ತದೆ. ಸಹನವೇ ಪ್ರಗತಿ, ನಾನು ಸಹನದಿಂದ ಬಿಡಲ್ಲ ನನ್ನ ಲಕ್ಷ್ಯವು. ಒಂದು ದಿನ ಸುನಾಮಿ ಆಗಿ ನನ್ನ ಲಕ್ಷ್ಯಕ್ಕೆ ಸಾವಿರ ಪಟ್ಟು ನಾನು ಮುಂದೆ ಹೋಗ್ಬಿಡ್ತೀನಿ. ನೀವು ಒಂದು ದಿನನೂ ಧ್ಯಾನ ಬಿಡದಂಗ, ನಿರುತ್ಸಾಹ ಇಲ್ಲದಂಗ ನೀವು ಮಾಡ್ತಾ 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 ಹೋದ್ರೆ ಯಾವತ್ತೋ ಒಂದು ದಿನ ಧ್ಯಾನ ಸುನಾಮಿ ಆಗ್ತೀರಿ ಅಂತ ಸಮರ್ಥನೆ. ನನಗೆ ಇಲ್ಲ ಬೇಕಾದಷ್ಟು ಜ್ಞಾನ. ಅದೇ ಸಮುದಾಯ ಹೇಳ್ತು, ಈ ಅಲೆಗಳು ಆಗಿರ್ತಾವೋ ಜೀವನದಲ್ಲಿ ಸುಖ ದುಃಖ ಒಂದೇ ಮೇಲೆ ಒಂದು ಜೀವನ ಕೊನೆವರೆಗೆ ಇದು ನಡೀತಾ ಇರುತ್ತೆ. ಇದೇ ಜೀವನ ಆ ಅಲೆಗಳ ಮೇಲೆ ಹೋಗಬೇಕಂದ್ರೆ ದೋಣಿ ಇದೆ. ಆ ಮೊದಲು ಹೋಗಕ್ಕೆ ಬಿಡಲ್ಲ ಸಮುದ್ರ, ನಮ್ಮನ್ನ ನೆಟ್ ಪುಷ್ ಮಾಡಿಬಿಡುತ್ತೆ, ಭಾಳ ಕಷ್ಟ. ಆದ್ರೆ ಹಾಗೆ ಸಮುದ್ರದ ಒಳಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಒಳಗೆ
अली जोकाली आ डोलिए ध्यान ध्यान मदद कष्ट आगते नो आगते मनसु कुदरता हे आ समुद्र दोणे हे जोकाली जीवन आगे आ समुद्र सदेश को देवन मरण कौ ना खाली पेस्ट सोप्स पेस्टिसाइड्स मेडिसिन उपयोगस्तान नि दुख कठिन यारे को निंदेलू नीवन आम बैंक आ मर कौ यर खाली ना बेरे मर बेरू हो अब शार इट टेक्स टाइम बहुत लॉन्ग प्रोसेस नान हेगी नोड़े अस्ट फास्ट आगे इश्ति मर बेतर मर ना अदे का देवन मर मलको बेटा कारण और ज्ञान या चुचक निम्ब मन कालीको नहीं अस्ट निम आत्मर उन्नति वेगवा आगते आदर मर नगे ना क्वेश्चन ऐ ना कानसलते हे अंदको बारे ओद अली गुहे गुहली वर्तमान महावीर स्टैचू कन्ड तेलुगु वर्तमान अंत ना ना वर्तमान स्टैचू नोड़ता नोड़ता निम्म हेसरु वर्तमान महावीर अंत हे बनते ना प्रश्न ना मनसु भूतकाल भविष्यकाली होड़ वर्तमान कालो विजय साधे नानु अदे वर्तमान महावीर जय अगर मनस अगर अलग्र ऊर देश तक बिट वर्तमान महावीर मनसुन जयस अदेवर महाज्ञान बुद्ध वर्तमान इवरे मनसुन जयस ना जयसबू एर जीवन आध्यात्मिक जीवन भौतिक जीवन अलगूष्ट हत लक्ष प्याकेज बनू साक इपत् लक्ष प्याकेज बनू ईवत लक्ष बनू कॉटि बन ऐन अमेरिका हमें वे कॉटि प्याकेज ना वो वर्ष मे अद ध्यान वर्षे ना तास एर तास तास नाक तास ईद तास नोड़े श्रद्धा ज्ञान अंत भगवद्गी भौतिक जीवन अलू सत्य ध्यान आध्यात्मिक जीवन सत्य ध्यान स्वाध्याय सज्जन सांगत्य ध्यान बोधने ध्यान प्रचार एस्टु समय देह बिटे मेले हल अली क्वेश्चन ऐनप बिजुबे बंदिया सीरे नोड़िया मन कटिया मद्वे मिया मकल हिया अद जन आत्मदेह प्रवेश हो जन्म तक आत्मद केस ऐनिया मुगीता इन जनन मत बरबू इवती नाला क्षण इन क्षण प्रति सारू क्षण वेस्ट मे ना सर सार मन हईदराबाद सारे सारू टी वि नोड़ता क्रिकेट मैच मैक्सीम करे
न्यूटन शिक्षर करे न्यूटन क्रम क्रम क्षण निर्देश अंत गुर जो जीवन ना समय आध्यात्मिक जीवन के उपयोग नम पिरामिड स्पिरिचुअल सोसाइटी मूवमेंट नम कुटुंब दुट कुटुंब इवे नड़ीता है बैंगलूर अन्नदान कार्यक्रम ना हो हमी हमसन फोन इवे कम इनविटेशन वाट्सअप कल्सबूद फोन कौन फोन दुड बे मन ಅವರಿಗೆ ಕರ್ಮ ಕೊನೆ ಆಗುತ್ತೆ ಅವರಿಗೆ ಪುಣ್ಯ ಬರುತ್ತೆ ನಮ್ಮ ಕುಟುಂಬದ ಧರ್ಮ ನಾವು ಮಾಡ್ತೀವಿ ಇದೆಲ್ಲ ಹೇಳು ಕೆಲಸ ಇಲ್ಲ ನಮ್ಮ ಮನೆಗೆ ಅಕ್ಕಿ ಬೇಕು ಬೇಳೆ ಬೇಕು ಎಣ್ಣೆ ಬೇಕು ಅಂತ ಕೇಳಬೇಕ ಮತ್ತೆ ಇಂಥ ದೊಡ್ಡ ಕುಟುಂಬಕ್ಕೆ ನಾವು ಕೇಳೋ ಕೆಲಸ ಇಲ್ಲ ನಾವು ಕೊಡಬೇಕು ಎಲ್ಲರತ್ರ ಇಸ್ಕೊಂಡು ನಾವು ಅನ್ನದಾನಕ್ಕೆ ಭಿಕ್ಷೆ ಬೇಡಿಕೊಂಡು ಕೊಡಬೇಕು ನಾನು ಒಂದು ತಿಂಗಳ ಇಡೀ ಕರ್ನಾಟಕಕ್ಕೆ ಓಡಾಡಿ ಎಲ್ಲರಿಗೂ ರಿಸೀಟ್ ಬುಕ್ಸ್ ಕೊಟ್ಟು ಹೇಗೆ ಭಿಕ್ಷೆ ಬೇಡ್ಕೋಬೇಕು ನಾನು ಓಡಾಡಿ ಮೂರು ದಿನ ಆಯಿತು ನಾನು ಬಂದು ಇದೆಲ್ಲ ಏನು ನನ್ನ ಸೇವೆ ನನ್ನ ಸ್ವಯಂ ಸೇವೆ ಇನ್ನು ಬೇರೆ ಯಾರು ಯಾರಿಗಾಗಿ ನಾನು ಮಾಡ್ತಾ ಇರೋ ನನ್ನ ಆತ್ಮದ ಉದ್ಧಾರ ಪ್ರತಿಸಾರ ನನಗೆ ಒಂದು ಸಾಧ್ಯ ಅದ್ಭುತವಾದ ಲೈಕ್ ಧ್ಯಾನ ಎಲ್ಲ ನಡೀತು ಬ್ಯಾಂಗ್ಳೂರ್ ಕರ್ನಾಟಕ ಹೊಸಪೇಟೆ ಅವು ಯಾರು ಇಲ್ಲ ಧ್ಯಾನ ಮಾಡೋರು ಕರ್ನಾಟಕ ಭಾಳ ಕಡಿಮೆ ಜನ ಸರ್ ನನ್ನ ಕರೆದ ಮೀಟಿಂಗು ನನ್ನದು ಯಾರು ಇಲ್ಲ ಕರ್ನಾಟಕದಲ್ಲಿ ದುಡ್ಡು ಕೊಡೋರು ನೀನು ಆಂಧ್ರ ಪ್ರದೇಶ ಎಲ್ಲ ಓಡಾಡಿ ಭಿಕ್ಷೆ ಬೇಡ್ಕೊಂಡು 30 ಲಕ್ಷ ಕಲೆಕ್ಷನ್ ಮಾಡ್ಕೊಂಡು ಬಾ ನಾನು 1 ಕೋಟಿ ತಾಕಿಟ್ಕೊಂಡೆ ಇಡೀ ಆಂಧ್ರ ಪ್ರದೇಶ ಎಲ್ಲ ಓಡಾಡಬೇಕು ನನ್ನ ಸಮಯ ಸರಿ ಆಗಲಿಲ್ಲ ನಾನು 2 ಜಿಲ್ಲೆ ಬಿಟ್ಬಿಟ್ಟಿದ್ದೆ 75 ಲ್ಯಾಕ್ಸ್ ಕಲೆಕ್ಷನ್ ಆಯಿತು ಅಷ್ಟೇ ಅಲ್ಲ ಟೋಟಲ್ ಆಂಧ್ರ ಪ್ರದೇಶದಲ್ಲಿ ಎಷ್ಟು ಶ್ರೇಯ ಸಿಕ್ಕಿದೆ ಅಂದರೆ ಅವತ್ತು ಸ್ಟಾರ್ಟ್ ಮಾಡಿದ 2008 ಈ ಧ್ಯಾನದ ಭಿಕ್ಷ ಇವತ್ತಿನವರೆಗೆ ನಡೀತಾ ಇದೆ ಗುರುಗಳು ನನಗೆ ಬಾಕಿ ಕೊಟ್ಟು ಹೋಗಿದ್ದಾರೆ ಸುಮ್ಮನೆ ಹೋಗಿಲ್ಲ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕಟ್ಟ 3 ತಿಂಗಳು ಆಂಧ್ರ ಪ್ರದೇಶ ತೆಲಂಗಾಣ ಮಾಡಿದ್ದೀನಿ ಭಿಕ್ಷಕ್ಕೆ ಜಾನ್ವರಿ ನಾನು ಹೈದ್ರಾ ನಾರ್ತ್ ಇಂಡಿಯಾ ಹಿಂದಿ ಸೆಕ್ರೆಟರಿ ಚಾನಲ್ಗೆ ಓಡಾಡ್ತೀನಿ ಭಿಕ್ಷಕ್ಕೆ ಫೆಬ್ರವರಿ ರಾಜಮಂಡ್ರಿ ವಶಿಷ್ಠ ಗೌರವ ಅದಕ್ಕೆ ಭಿಕ್ಷಕ್ಕೆ ಓಡಾಡ್ತೇನೆ ಈ ಮಾರ್ಚ್ ಏಪ್ರಿಲ್ ಕರ್ನಾಟಕ ಓಡಾಡಿದ್ದೀನಿ ಅನ್ನದಾನಕ್ಕೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನಮ್ಮೆಲ್ಲರಿಗೂ ಧರ್ಮ ನಾವು ಎಷ್ಟು ಮಾಡಿದ್ರೆ ನಮ್ಮ ಈ ಕುಟುಂಬದ ಕೆಲಸ ಸೊಸೈಟಿ ಕೆಲಸ ಸೇವಾ ಸಂಸ್ಕೃತಿ ಸೇವಾ ಲಕ್ಷ್ಮಿ ಸೇವಾ ನಮ್ಮಗಾಗಿ ನಾವು ಮಾಡೋದು ಎಲ್ಲರಿಗೂ ನಾವು ಮಾಡಬೇಕು ನಮ್ಮ ಗುರುಗಳು ಅದೇ ನಮಗೆಲ್ಲರಿಗೂ ತೋರಿಸಿದ್ದಾರೆ ಒಂದು 15 ನಿಮಿಷ ಮತ್ತೆ ಧ್ಯಾನ ಮಾಡೋಣ ಧ್ಯಾನದಿಂದ ಕೊನೆ ಮಾಡೋಣ ಓಕೆ ಥ್ಯಾಂಕ್ ಯು ಎಲ್ಲರೂ ಕಾಣಿಸ್ಕೊಳ್ಳಿ ಧ್ಯಾನ